ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಒಂದು ಸಂಡೇ ಸ್ಪೆಷಲ್ ಚಿಕನ್ ಕರಿ ತೊಗೊಂಬಂದಿದ್ದೀನಿ. ಚಿಕನ್ ಕುರ್ಮಾ ಅನ್ಬೋದು, ಕರಿ ಅನ್ಬೋದು, ಇಲ್ಲ ಸಾಂಬಾರು ಥರನೂ ಮಾಡ್ಕೊಬೋದು. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ಮನೆಯಲ್ಲಿರೋ ಸಾಮಾನಲ್ಲೇ ಬೇಗ ಮಾಡ್ಕೋಬೋದು ಇದು. ಬನ್ನಿ ನೋಡೋಣ ಇದು ಹೆಂಗೆ ಮಾಡೋದು ಅಂತ. ಸೊ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬೌಲ್ಗೆ ಹಾಕ್ಕೊಂಬಿಟ್ಟು ಕಾಲು ಕಪ್ ಇಲ್ಲಾಂದರೆ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ಇರಬೇಕು, ಹುಳಿ ಇರಬಾರ್ದು. ಅದನ್ನ ಹಾಕ್ಕೊಂಬಿಡೋಣ. ಮತ್ತು ಒಂದು ಅರ್ಧ ಟೀಸ್ಪೂನು ಅರಶಿನ, ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ಆ ಮೊಸರೆಲ್ಲ ಚಿಕನ್ಗೆಲ್ಲ ಹೋಗಬೇಕು. ಮೊಸರು ಹಾಕೋದು ಎಂತಕ್ಕೆ ಅಂದರೆ ಅದು ಫುಲ್ಲು ಸಾಫ್ಟ್ ಆಗುತ್ತೆ. ಚಿಕನು ಕರಿಗೆ ಕುರ್ಮ ಮಾಡ್ತಾ ಇದ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಹಾಕೋದು ಬೇಡ, ನೀರು ಬಿಟ್ಬಿಡುತ್ತೆ. ಆ ಕಾರಣಕ್ಕೆ ಉಪ್ಪು ಹಾಕ್ಬಿಟ್ಟು ಇದನ್ನು 1 ಅವರಿಂದ 2 ಅವರ್ವರೆಗೂ ನೆನೆಸ್ಬೋದು. ಜಾಸ್ತಿ ನೆನೆಸಿದಷ್ಟು ಚೆನ್ನಾಗಿ ಬರುತ್ತೆ ಇದು. ಈಗ ಒಂದು ಬಾಣಲಿಲಿ ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಎಣ್ಣೆ ಇದು. ಅದೇ ಎಣ್ಣೆಗೆ ನಾವು ನೆನೆಸಿಟ್ಕೊಂಡಿದ್ವಲ್ವ ಚಿಕನ್ನು, ಅದು ಹಾಕೋಣ. ನಾನಿಲ್ಲಿ 1 ಅವರ್ ನೆನೆಸಿಟ್ಕೊಂಡಿದ್ದೆ ಚಿಕನ್ ಇದು. ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದು. ನೋಡಿ ಎಲ್ಲ ಹಾಕೊಂಡು ಮೊಸರು ಸಮೇತ ಹಾಕ್ಕೊಂಬಿಡಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟರಲ್ಲಿ ನಾವು ಒಂದು ಖಾರ ರುಬ್ಕೊಂಬರೋಣ ಒಂದು ಮಿಕ್ಸಿ ಜಾರ್ಗೆ. ಅದನ್ನು ಫ್ರೈ ಮಾಡಿಟ್ಕೊಂಡಿದ್ವಲ್ವ ಈರುಳ್ಳಿ, ಅದನ್ನ ಹಾಕ್ಕೊಂಬಿಡೋಣ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಮಸಾಲೆ ಹಾಕೋಣ. ನೋಡಿ ಅದನ್ನು ಈರುಳ್ಳಿ ಇದೆಲ್ಲ ಅದನ್ನು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಏಳು ಹೆಸಲಿದೆ ಪೀಸು, 7 ಪೀಸು. ಮತ್ತು ಸ್ವಲ್ಪ ಕಾಯಿ ತುರಿ, ಕಾಯಿ ಪೀಸ್ಗಳು ನಾನು ತೊಗೊಂಡಿದ್ದೀನಿ. ಕಾಯಿ ತುರಿನೂ ಹಾಕ್ಬೋದು. ಮತ್ತು ನಾನಿಲ್ಲಿ ಪುದೀನಾನು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಇದು ಲಾಸ್ಟಲ್ಲಿ ಹಾಕೋಣ. ಇವಾಗ ಇದಕ್ಕೆ ಕೊರಿಯಾಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಪುಡಿ, ಅದು 2 ಟೇಬಲ್ಸ್ಪೂನು ಹಾಕೋಣ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು 1 ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನೇ ಹಾಕ್ಬೋದು ಪೀಸ್ ಮಾಡಿ. ನಾನು ಗರಂ ಮಸಾಲ ತೊಗೊಂಡಿದ್ದೀನಿ, ಅದು 1 ಟೀಸ್ಪೂನು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಡೋಣ. ಅದನ್ನು ಹಾಕ್ಬಿಟ್ಟು ಮತ್ತು ಪುದೀನ ಕೊತ್ತಂಬರಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಮತ್ತು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಬರೋಣ ಇವಾಗ. ಸೊ ನೋಡಿ ಇವಾಗ ನಾನು ರುಬ್ಕೊಂಬಂದಿದ್ದೀನಿ, ರುಬ್ಬಾಗಿದೆ ನೋಡಿ. ನುಣ್ಣಗೆ ರುಬ್ಬೇಕು, ಆಮೇಲೆ ಚಿಕನ್ಗೆ ಇದು ಹಾಕಿ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೀರು ಇವಾಗ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚಿಕನ್ ಬೇಗ ನೀರು ಬಿಡುತ್ತೆ ಅದಕ್ಕೆ. ಮತ್ತು ನಾವಿಲ್ಲಿ ಅದೇ ಮಿಕ್ಸಿ ಜಾರ್ಗೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಮತ್ತು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ 1 ಟೀಸ್ಪೂನು, ಅದನ್ನ ಹಾಕೋತಾ ಇದ್ದೀನಿ. ಮತ್ತು ನಾನು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ, ಇದು 1 ಟೀಸ್ಪೂನ್ ಅಷ್ಟು. ನಿಮ್ಗೆ ಜೀರಿಗೆ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಿ. ಅದನ್ನ ಹಾಕ್ಬಿಟ್ಟು ರುಬ್ಬಿಟ್ಟು ಅದನ್ನು ಚಿಕನ್ಗೆ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ. ಅದು ಟೊಮೊಟೊ ಫ್ಲೇವರ್ ಎಲ್ಲ ಇದೆಲ್ಲ ಅದು ಚಿಕನ್ಗೆ ಇಟ್ಕೊಬೇಕು. ಫುಲ್ಲು ಮಿಕ್ಸ್ ಆಗಬೇಕಿದು, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು. ಮತ್ತು ಅದೇ ಮಿಕ್ಸಿ ಜಾರ್ ಖಾರ ರುಬ್ಬಿದ್ವಲ್ಲ ಅದೇ ಸ್ವಲ್ಪ ನೀರು ಹಾಕ್ಕೊಂಡು ಅದು ಮಸಾಲೆ ಇರುತ್ತಲ್ಲ, ಸೊ ಅದಕ್ಕೆ ಅದರಲ್ಲಿರೋ ಮಸಾಲೆ ಎಲ್ಲ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಬಿಡೋಣ ಚಿಕನ್ಗೆ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಕುದಿಯೋಕೆ ಬಿಟ್ಬಿಡೋಣ. ಲಾಸ್ಟಿಗೆ ನಾನು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಆಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದ ಕಟ್ ಮಾಡಿರೋದು, ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಳ್ಳುಳ್ಳಿ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಡೋಣ, ಚೆನ್ನಾಗಿ ಕುದಿಯೋಕೆ ಬಿಡೋಣ ಇವಾಗ. ಸೊ ನೋಡಿ ಇದು ಕುದ್ದಾಗಿದೆ, ರೆಡಿ ಆಗಿದೆ ಆಲ್ಮೋಸ್ಟ್ ಇದು. ಸೊ ನೋಡಿ ಇದು ರೆಡಿ ಆಗಿದೆ. ಇದು ನಿಮಗೆ ಕುರ್ಮಾ ಮತ್ತು ಗ್ರೇವಿ ತರಬೇಕಂದ್ರೆ ಇಷ್ಟು ಸಾಕು, ಇಲ್ಲ ಸಾಂಬಾರು ತರಬೇಕಿನ್ನ ತೆಳುಗಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಸೊ ಅದು ರೆಡಿ ಆಗುತ್ತೆ. ಸೊ ನೋಡಿ ಇದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಪೀಸ್ ಎಲ್ಲ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು, ಚಪಾತಿಗೆ, ಅನ್ನಕ್ಕೆ, ಯಾವುದು ಬೇಕಾದ್ರೂ ನೀನು ನಂಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಮತ್ತು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಟೇಕ್ ಕೇರ್, ಬಾಯ್.